नमस्कार गुड आफ्टरनून नानु हरीश नागराजु मूरे दिन के कालिटे बस बंद बी बल्लारी बस स्टेशन ऐनायतु गोत्ता गलाटे आयतु खासगी बस मालिकरिगे मत्तु सारिगे सिब्बंदी नडुवे गलाटे बस निल्दाणदल्लि केलवु काल बिगुविन वातावरण उंटायितु अन्नो सुद्दि बर्ता इदे ಬಳ್ಳಾರಿಯಲ್ಲಿ ರಸ್ತೆಗೆ ಇಳಿದಿತ್ತು ನೂರಾರು ಖಾಸಗಿ ಬಸ್ಗಳು ಆದರೆ ಅದೇ ರೋಡಲ್ಲಿ ಸಂಚಾರ ಮಾಡುತ್ತಿತ್ತು ಆಂಧ್ರಪ್ರದೇಶದ ಬಸ್ಗಳು ಆಂಧ್ರ ಸಾರಿಗೆ ಸಿಬ್ಬಂದಿಗಳು ಮತ್ತು ಖಾಸಗಿ ಬಸ್ ಮಾಲೀಕರ ನಡುವೆ ಗಲಾಟೆ ಶುರುವಾಯಿತು ಈ ಕ್ಷಣ ಬರ್ತಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಯಾಕೆ ಯಾವ ಥರ ಶುರುವಾಯಿತು ಅಂತ ಮಾತ್ರ ಗೊತ್ತಿಲ್ಲ ಆದರೆ ಅವರಿಬ್ಬರ ನಡುವೆ ಗಲಾಟೆ ಆಯ್ತಂತೆ ಬಳ್ಳಾರಿ ಬಸ್ ಸ್ಟೇಷನ್ನಲ್ಲಿ ಗಲಾಟೆ ಯಾಕೆಂದರೆ ಇವತ್ತು ಮೂರನೇ ದಿವಸಕ್ಕೆ ಕಾಲಿಟ್ಟಿದೆ ಈ ಬಸ್ ಬಂದ ಬಿಸಿ ಒಂದಷ್ಟರ ಮಟ್ಟಿಗೆ ಬೆಳಬೆಳಗ್ಗೆ ಯಾವುದೇ ವಾಹನಗಳಿರಲಿಲ್ಲ ಅದಾದಮೇಲೆ ಮೊದಲೇ ಖಾಸಗಿ ಅವರಿಗಾಗಲೇ ಒಂದು ಮಂತ್ ಪರ್ಮಿಷನ್ ತೊಗೊಂಡಿದ್ದಾರೆ ಖಾಸಗಿ ಬಸ್ಗಳು ಆಟೋಗಳು ಟಮ್ಟಮ್ಮು ಜೊತೆಗೆ ಕ್ಯಾಬ್ಗಳು ಎಲ್ಲವೂ ಕೂಡ ಬರ್ತಾ ಇದೆ ಬಸ್ ಸ್ಟೇಷನ್ ಒಳಗಡೆ ಯಾಕೆಂದರೆ ಅವರೆಲ್ಲರೂ ಕೂಡ ಬಸ್ಗಳಲ್ಲಿ ಹತ್ತಿಸ್ಕೊಂಡು ಅವರು ಹೋಗ್ತಿದ್ದಾರೆ ಈ ನಡುವೆ ಬಸ್ ಸ್ಟ್ಯಾಂಡ್ಗೆ ಈ ಬಸ್ಗಳು ಕೂಡ ಬರೋಕ್ಕೆ ಶುರುವಾಯಿತು ಈಗ ಅವರಿಬ್ಬರ ನಡುವೆ ಟಗಾಫರ್ ಶುರುವಾಯಿತು ಅಲ್ಲಿ ಏನಾಯಿತು ಯಾಕಾಯಿತು ಮಿಸ್ಅಂಡರ್ಸ್ಟ್ಯಾಂಡಿಂಗಾ ಸರಿಯಾದ ಅರ್ಥೈಸುವಿಕೆ ಇರಲಿಲ್ವಾ ಗೊತ್ತಿಲ್ಲ ಆದರೆ ಬಳ್ಳಾರಿಯಲ್ಲಿ ರಸ್ತೆಗಿಳಿದಿತ್ತು ನೂರಾರು ಖಾಸಗಿ ಬಸ್ಗಳು ಅದೇ ಮಾರ್ಗವಾಗಿ ಸಂಚಾರ ಮಾಡ್ತಿತ್ತು ಆಂಧ್ರ ಪ್ರದೇಶದ ಬಸ್ಗಳು ಆಂಧ್ರ ಸಾರಿಗೆ ಸಿಬ್ಬಂದಿ ಮತ್ತು ಖಾಸಗಿ ಬಸ್ ಮಾಲೀಕರ ನಡುವೆ ಗಲಾಟೆ ಬ್ರೇಕಿಂಗ್ ನ್ಯೂಸ್ ಆಂಧ್ರ ಪ್ರದೇಶದ ಬಸ್ ಬರ್ತಾ ಇದ್ದಾಗೆ ಪ್ರಯಾಣಿಕರು ಅದಕ್ಕೆ ಮುಗಿಬಿದ್ದರು ಖಾಸಗಿ ಬಸ್ ಇಳಿದು ಆಂಧ್ರ ಬಸ್ ಹತ್ತುತ್ತಾ ಇದ್ದಾರಂತೆ ಪ್ರಯಾಣಿಕರು ಖಾಸಗಿ ಬಸ್ ಮಾಲೀಕರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಂಟ್ರೋಲರ್ಗೆ ತರಾಟೆಗೆ ತೆಗೆದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಖಾಸಗಿ ಬಸ್ ಬಿಡಲ್ಲ ಅಂತ ಪಟ್ಟು ಹಿಡಿದ ಮಾಲೀಕರು ಇಬ್ಬರನ್ನೂ ಕೂಡ ಮನವೊಲಿಸ್ತಾ ಇದ್ದಾರೆ ಸಾರಿಗೆ ಅಧಿಕಾರಿಗಳು ಇದಪ್ಪ ವರಸೆ ಬಸ್ಸೇ ಇಲ್ಲ ಅಂತ ಒದಾಡ್ತಿದ್ರು ಬಸ್ ಬಂದರೆ ಹಿಂಗೆ ಇವರು ಬಂದರು ಅವರು ಬಂದರು ಸರಿ ಗೌರ್ಮೆಂಟ್ ಬಸ್ ಬಂತಲ್ಲ ಆಂಧ್ರ ಪ್ರದೇಶದ್ದು ಅಂತ ಅಲ್ಲಿರೋ ಜನ ಖಾಸಗಿ ಬಸ್ ಇಳಿದು ಆಂಧ್ರ ಪ್ರದೇಶದ ಬಸ್ ಹತ್ತಕ್ಕೆ ಶುರು ಮಾಡಿದ್ರು ಇವರು ಮತ್ತು ಅವ್ರ ನಡುವೆ ತಗಾಫರ್ ಶುರುವಾಯಿತು ಸಾರಿಗೆ ನೌಕರರಿಂದಲೇ ಬಸ್ ಮೇಲೆ ಕಲ್ಲು ತೂರಾಟ ಆಯ್ತಂತೆ ಸಾರಿಗೆ ನೌಕರರ ಆಕ್ರೋಶಕ್ಕೆ ಗ್ಲಾಸ್ಗಳು ಪುಡಿ ಪುಡಿ ಸಂಡೂರಿನಿಂದ NMDCಗೆ ತೆರಳುತ್ತಾ ಇದ್ದಂತಹ ಬಸ್ ಇದು K35185 185 ಬಸ್ನ ಹಿಂಬದಿ ಗ್ಲಾಸ್ ಪೀಸ್ ಪೀಸ್ ಕಲ್ಲು ತೂರಾಟ ಮಾಡಿದ್ದ ಸಾರಿಗೆ ಸಿಬ್ಬಂದಿಗಳು ಅರೆಸ್ಟ್ ಆಗಿದ್ದಾರೆ ಶಿವಕುಮಾರ್ ಕಲ್ಲಳ್ಳಿ ನಾಗರಾಜ್ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಇದೇನಿದು ಅವ್ರು ಯಾಕೆ ಮಾಡಕ್ ಹೋದ್ರು ಇಬ್ಬರ ಮೇಲೂ ಕೂಡ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ ಹಾಗೂ ಸಾರ್ವಜನಿಕ ಆಸ್ತಿ ಹಾನಿ ಪ್ರಕರಣ ದಾಖಲಾಗುತ್ತೆ ಗ್ಯಾರಂಟಿ ಆಗುತ್ತೆ ನೀವು ಪ್ರೊಟೆಸ್ಟ್ ಮಾಡೋದು ಬೇರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡೋದು ಬೇರೆ ಹಾಗಾಗಿನೇ ಈ ಕೇಸು ಅರೆಸ್ಟು ಸಾರಿಗೆ ಸಿಬ್ಬಂದಿಗೆ ಸಿಎಂ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟರು ಈಗ ಮಾತುಕತೆ ನಡೆಸೋದು ಇನ್ನು ಮುಂದೆ ಏನು ಉಳ್ಕೊಂಡಿಲ್ಲ ಈಗಾಗಲೇ ನೀವು 9 ಬೇಡಿಕೆ ಇಟ್ಟರೆ ನಾವು 8 ಈಡೇರಿಸಿದ್ದೀವಿ ಜೊತೆಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಕೊಡ್ತಿದ್ದೀವಿ ಜನಕ್ಕೆ ಸುಮ್ಮನೆ ತೊಂದರೆ ಕೊಡಬಾರ್ದು ಎಲ್ಲ ಸಾರಿಗೆ ಸಿಬ್ಬಂದಿ ಕೆಲಸಕ್ಕೆ ಬರಬೇಕು ಹಠ ಮಾಡಬೇಡಿ ಕೆಲಸಕ್ಕೆ ಬನ್ನಿ ಸಿಎಂ ವಾರ್ನಿಂಗ್ ಬ್ರೇಕಿಂಗ್ ನ್ಯೂಸ್ ಕೇಳ್ಕೊಂಡಿದ್ದಾಯ್ತು ಮನವಿ ಮಾಡ್ಕೊಂಡಿದ್ದಾಯ್ತು ಇನ್ಯಾವುದೇ ಕುಂತು ಮಾತಾಡೋಣ ಅನ್ನೋ ಸಿಚುವೇಶನ್ ಇಲ್ಲ ಏನೇನು ಹೇಳಿದ್ರು ಅದರಲ್ಲಿ 8 ಬೇಡಿಕೆ ಈಡೇರಿಸಿದ್ದೀವಿ ಇನ್ನೊಂದು ಈಡೇರಿಸೋಕ್ಕಾಗಲ್ಲ ಸೊ ಹಾಗಾಗಿ ಕುಂತು ಮಾತಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಿದೆ ಇನ್ನೇನಾದರೂ ಬನ್ನಿ ಕೆಲಸ ಮಾಡಿ ಇನ್ನು ಮಾಡದೆ ಹೋದರೆ ಏನು ಅಂತ ನೆನ್ನೆನೂ ಎಚ್ಚರಿಕೆ ಕೊಟ್ಟರು ಇವತ್ತು ಹೇಳಿದ್ರು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅವರೇನು ಮಾತಾಡಿದ್ರು ಬನ್ನಿ ಕೇಳೋಣ ಸಾರ್ವಜನಿಕರ ಸೇವೆಗೋಸ್ಕರ ಸಾರ್ವಜನಿಕರು ಸಂಕಷ್ಟದಲ್ಲಿ ಸಿಕ್ಕಿ ನರಳ್ತಾ ಇರಬೇಕಾದ್ರೆ ಈ ರೀತಿ ಹಠಕ್ಕೆ ಬೀಳುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಸಾರಿಗೆ ನೌಕರರು ತಾವೇ ಯೋಚನೆಯನ್ನು ಮಾಡಿ ನಮ್ಮ ಸರ್ಕಾರದ ಹಣಕಾಸಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ದಯಮಾಡಿ ಸಹಕರಿಸಿ
ಬಸ್ ಓಡಾಟವನ್ನು ಪ್ರಾರಂಭ ಮಾಡಿ ಸಾರ್ವಜನಿಕ ಆಗ್ತಿರುವಂತ ತೊಂದರೆ ಕಿರುಕುಳವನ್ನು ತಪ್ಪಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಅವರಲ್ಲಿ ವಿನಂತಿ ಮಾಡುತ್ತೇನೆ ಯಾವ ಕಾರಣಕ್ಕೂ 6ನೇ ವೇತನ ಆಯೋಗ ಜಾರಿಗೆ ಕೊಡಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ ಅದಕ್ಕೆ ಮತ್ತೆ ಮತ್ತೆ ನಾನು ಸ್ಪಷ್ಟ ಮಾಡಿದ್ದೇನೆ ಇದು ಸಾಧ್ಯ ಇಲ್ಲ ಅಂತ ಗೊತ್ತಾದ ಮೇಲೂ ಸಹ ನೀವು ಅಟ್ಟಕ್ಕೆ ಬಿಡುವಂತದ್ದು ಸರಿಯಲ್ಲ ದಯಮಾಡಿ ಸಹಕರಿಸಬೇಕು ಅಂತ ವಿನಂತಿಯನ್ನ ಮಾಡ್ತೀನಿ ಸಾರ್ವಜನಿಕವಾಗಿ ನಿಮ್ಮ ಮೂಲಕನೇ ಕೈ ಜೋಡಿಸಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಆದಾಯದಲ್ಲಿ 85 ಭಾಗದಲ್ಲಿ 100 ರೂಪಾಯಿ ಆದಾಯ ಬಂದ್ರೆ 85 ರೂಪಾಯಿ ಇತರೆ ವ್ಯಕ್ತಿಗಳಿಗೆ ಪೆನ್ಷನ್ ಗಳಿಗೆ ಇತರೆ ಭಾಗಕ್ಕೆ ಖರ್ಚಾಗ್ತಿದೆ ಅಭಿವೃದ್ಧಿ ಕಾರ್ಯಕ್ಕೆ 15% ಉಳಿದಿರುವಂತದ್ದು ಇಷ್ಟಾದರೂ ಸಹ ನಿಮಗೆ ನಾನು 2300 ಕೋಟಿ ರೂಪಾಯಿ ಸಂಬಳಕ್ಕೋಸ್ಕರ ನಾನು ಕೊಟ್ಟಿದ್ದೇನೆ ಸರ್ಕಾರದ ಪಕ್ಷದಿಂದ ನಿಮ್ಮ ಇಲಾಖೆಯಲ್ಲಿ ಲಾಸಲ್ಲಿ ನಡೀತಾ ಇದ್ದುದರಿಂದ ಈಗಲಾದರೂ ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಬರಬೇಕು ಅಂತ ವಿನಂತಿ ಮಾಡ್ತೇನೆ ನಾನು ಅಟಕ ಬಿದ್ದಿಲ್ಲ 9 ಬೇಡಿಕೆಯಲ್ಲಿ 8 ಬೇಡಿಕೆ ನೀಡಿರಿಸಿರೋದ್ರಿಂದ ಇನ್ನು ಯಾವುದೇ ಕಾರಣಕ್ಕೆ ತಾವು ಇನ್ನೂ ಹಠ ಮಾಡದೇನೆ ಬಂದು ಬಸ್ಗಳನ್ನು ಓಡಾಟ ಮಾಡಿಸಬೇಕು ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಸಾರಿಗೆ ನೌಕರರು ಯಾರದೋ ಮಾತಿಗೆ ಬಲಿಯಾಗಿ ಈ ಥರ ತೊಂದರೆ ಕೊಡೋಕೆ ಅವಕಾಶವನ್ನು ಕೊಡದೇನೆ ಮುಂದೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ಕೆಲ ಸಾರಿಗೆ ನೌಕರರು ಯಾರು ಡ್ಯೂಟಿಗೆ ಬಂದಿದ್ದಾರಲ್ಲ ಅವರಿಗೆ ಜೀವ ಬೆದರಿಕೆ ಹಾಕ್ತಿದ್ದಾರಂತೆ ಕೆಲಸಕ್ಕೆ ಹೋಗಬೇಡಿ ಅಂತ ಬೆದರಿಸ್ತಾ ಇದ್ದಾರಂತೆ ಹುಮನಾಬಾದ್ ನಲ್ಲಿ ಇದರ ಬಗ್ಗೆ ಸ್ವತಃ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಅವರು ಮಾಹಿತಿ ಕೊಟ್ಟರು ಬ್ರೇಕಿಂಗ್ ನ್ಯೂಸ್ ಸ್ವತಃ ಇದನ್ನ ಸಾರಿಗೆ ಸಚಿವರು ಹೇಳಿದ್ದಾರೆ ಯಾರೇ ಡ್ಯೂಟಿಗೆ ಬರ್ತಿದ್ದಾರೆ ಅವರಿಗೆ ಫೋನ್ ಮಾಡಿ ಬೆದರಿಸ್ತಾ ಇದ್ದಾರಂತೆ ಹುಮನಾಬಾದ್ ನಲ್ಲಿ ಮಾತಾಡ್ತಿದ್ರು ಸಾರಿಗೆ ಸಚಿವರು ಮುಷ್ಕರ ನಿರಾತರ ಜೊತೆಗೆ ಚರ್ಚೆ ಮಾಡ್ತಾ ಇದೀವಿ ನೌಕರರು ಸಂಬಳ ಹೆಚ್ಚು ಮಾಡಿದ್ರೆ ಸಾಕು ಅಂತಿದ್ದಾರೆ ಕೆಲವರು ಅನವಶ್ಯಕ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಎಂದರು ಸಚಿವರು ಈಗಾಗಲೇ ಕೆಲ ಬಸ್ ಸಂಚಾರ ಶುರುವಾಗಿದೆ ಸಂಜೆ ಹೊತ್ತಿಗೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತಾರಾಜ್ಯ ಬಸ್ ಹೆಚ್ಚಾಗಿ ಓಡಿಸೋದಕ್ಕೆ ಹೇಳಿದ್ದೀವಿ ಅಂತ ಲಕ್ಷ್ಮಣ ಸವದಿಯವರು ಈ ಪ್ರತಿಭಟನೆ ಮುಷ್ಕರದ ಬಗ್ಗೆ ಮಾತಾಡಿದ್ರು ಅವರೇನು ಮಾತಾಡಿದ್ರು ಬನ್ನಿ ನೋಡೋಣ ಮುಗಲೇ ಇದ್ದಿಲ್ಲ ಯಾರನ್ನೂ ಸಿಡ್ಲು ಬಡದಿಲ್ಲ ಏನಿಲ್ಲ ಜನರಿಗೆ ನಾವು ಸಾಕಷ್ಟು ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ ಹೌದು ಕುಟುಂಬಸ್ಥರನ್ನು ಸಾಕಷ್ಟು ಗೋಳಾಡ್ತಿದ್ದಾರೆ ಏನು ಗೋಳಾಡಿಸ್ತಾ ಇಲ್ಲ ಅವ್ರಿಗೆ ಮನೆಗಳಿಗೆ ಹೋಗಿ ನೋಟಿಸ್ ಹಚ್ತಾ ಇದ್ದಾರೆ ಅಷ್ಟೇ ನೀವು ಕೆಲಸಕ್ಕೆ ಹಾಜರಾಗಬೇಕು ಕೆಲಸಕ್ಕೆ ಹಾಜರಾಗದಿದ್ದರೆ ನಮ್ಮ ಸರ್ಕಾರದ ಸವಲತ್ತುಗಳನ್ನು ಬಿಟ್ಕೊಡ್ಬೇಕು ಅಂತ ಅಂತೆ ಯಾವಾಗ ಸರ್ ಮುಗಲೇ ಇದ್ದಿಲ್ಲ ಸಾರಿಗೆ ಸಿಬ್ಬಂದಿ ಆತ್ಮಹತ್ಯೆ ಒಬ್ರು ಮಾಡ್ಕೊಂಡ್ರು ಅದ್ರ ಬಗ್ಗೆ ಕೂಡ ಸ್ಪಷ್ಟನೆ ಕೊಟ್ಟರು ಸಾರಿಗೆ ಸಚಿವರು ಆದರೆ ಸಾರಿಗೆ ಸಚಿವರಿಗೆ ಮೃತನ ಪತ್ನಿ ಈಗ ತಿರುಗೇಟು ಕೊಟ್ಟಿದ್ದಾರೆ ವೇತನ ಕಡಿಮೆ ಅಂತ ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಒತ್ತಾಯಪೂರ್ವಕವಾಗಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಸಾಲದಿಂದ ಆತ್ಮಹತ್ಯೆ ಅಂತ ದೂರನ್ನು ದಾಖಲು ಮಾಡಿಕೊಂಡಿದ್ದಾರೆ ಅಂತ ಸವದತ್ತಿಯಲ್ಲಿ ಪೊಲೀಸರ ವಿರುದ್ಧ ಶಿವಕುಮಾರ್ ಕುಟುಂಬ ಈಗ ಕಿಡಿಕಾರ್ತಿದ್ದಾರೆ ಶಿವಕುಮಾರ್ಗೆ ನೋಟಿಸ್ ಕೊಟ್ಟಿರಲಿಲ್ಲ 6ನೇ ವೇತನಕ್ಕೋಸ್ಕರ ಮನನೊಂದು ನೇಡಿಗೆ ಶರಣಾದರೂ ನಮ್ಮ ಗಂಡ ಅಂದರು ಸವದತ್ತಿಯಲ್ಲಿ ಮೃತ ಶಿವಕುಮಾರ್ ಪತ್ನಿ ಲಕ್ಷ್ಮಿ ಹೇಳಿಕೆ ಕೊಟ್ಟಿದ್ದಾರೆ ಹಂಗೇನಿಲ್ರಿ ನೋಟಿಸ್ ಅದೇ ಒಂದು ದಿನ ಡ್ಯೂಟಿ ತಪ್ಪಿಸಾರಲ್ರಿ ಈ ಬೇಕಾದಂಗೆ ತ್ರಾಸಿದ್ರು ಇವು ಬಿಡ್ರಿ ಅಂತಂದ್ರೆ ಬೇಡ ಮನೆಗೆ ಕುಂತಿ ಏನು ಮಾಡಲಿ ಡ್ಯೂಟಿ ಚಂದ ಡ್ಯೂಟಿ ಸಿಗೋಲ್ವ ಕೊರೋನಾ ಬಂದು ಮಂದಿ ಎಲ್ಲ ಕುಂತಾರ ಅಂತ ನನಗೆ ಡ್ಯೂಟಿ ಮಾಡ್ತೀನಿ ನಾನು ಹೋಗ್ತೀನಿ ಅಂತ ತಮ್ಮ ಜನ್ಮಕ್ಕೆ ಕಬರಲಿಲ್ಲ ಹೋಗ್ತಿದ್ವಿ ಮನೆಗೆ ಒಂದು ದಿನ ಇಲ್ರಿ ಅವರು ನಾ ಸ್ಟ್ರೈಕ್ ಐತಿ ನಾ ಹೋಗ್ತೀನಿ ಅಂತೇಳಿ ಸೌದತ್ತಿಗೆ ಹೋಗ್ಯಾರ್ರಿ ಅವರು ಅಂದ್ರೆ ಡ್ಯೂಟಿಗೆ ಅಟೆಂಡ್ ಮಾಡಿದಾರೋ ಡ್ಯೂಟಿ ಮುಗಿಸ್ಕೊಂಡು ಬಂದಿಂದನ ಸೌದತ್ತಿಗೆ ಹೋಗ್ಯಾರ್ರಿ ಕಡೇ ದಿನ ಅಂದ್ರೆ ಏನ್ರಿ ಅಯ್ಯ 10% ಕೊಡಾಕತ್ತಾರಂತ ನಮ್ಗೆ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಇದನ್ನ ಒಂದು ಹೇಳಕತ್ತಿದ್ದಾರೆ ಹಂಗೇನಿಲ್ರಿ ನೋಟಿಸ್ ಅದೇ ಮೈಸೂರಲ್ಲಿ ಯಾರ್ಯಾರು ಮುಷ್ಕರ ಮಾಡ್ತಿದ್ದಾರೆ ಸಿಬ್ಬಂದಿಗಳು ಅವ್ರ ಮನೆ ಖಾಲಿ ಮಾಡಿ ಅಂತ KSRTC ಅವರು ಈಗ ನೋಟಿಸ್ ಜಾರಿ ಮಾಡಿದ್ದಾರೆ ಇದರಿಂದ ಸಿಟ್ಟಿಗೆದ್ದಿದ್ದಾರೆ ನೌಕರರ ಕುಟುಂಬದವರು 6ನೇ ವೇತನ ಆಯೋಗ ಜಾರಿ ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಮನೆ ಖಾಲಿ ಮಾಡಲ್ಲ ಅಂತ ಪಟ್ಟಿಡ್ದಿದ್ದಾರೆ ನಾವು ಮಿಡ್ಲ್ ಕ್ಲಾಸ್ಗಿಂತಲೂ ಕೂಡ ಕಡಿಮೆ ಜೀವನ ಮಾಡ್ತಿದ್ದೀವಿ ಅಂತ ಅಳಲು ತೋಡ್ಕೊಂಡ್ರು ನೌಕರನ ಮಗಳೊಬ್ಬರು ಮಾತಾಡಿದ್ರು ಸಂಬಳ ಜಾಸ್ತಿ ಆಗೋ ತನಕ ನಮ್ಮಪ್ಪನ ಕೆಲಸಕ್ಕೆ ಕಳಿಸಲ್ಲ ನಾವು ಅಂದರು ಒಳಗೆ ನೀವು ಹಾಜರಾಗಬೇಕು ಅಂತ ನಿಮಗೆ ಅನುಕೂಲ ಆಗುವಂಗೆ ನಾವು ಮನೆ ಕೊಟ್ಟಿದ್ದೀವಿ ಮತ್ತು ಈಗ ಮನೆಯೊಳಗೆ ಕೂತ್ಕೊಂಡು ನೀವು ಕರ್ತವ್ಯಕ್ಕೆ ಬರ್ತಾ ಇಲ್ಲ ಅದಕ್ಕೋಸ್ಕರ ಮನೆ ಖಾಲಿ ಮಾಡಿ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ಸರ್ ಸರ್ಕಾರಿ ನೌಕರರು ಮಾಡಿರಿ ಅಂತಂದ್ರೆ ಮಾಡೋದಿಲ್ಲ ಅಂದರು ಹೋಗಲಿ ಇವರು 6ನೇ ವೇತನ ಕೊಡ್ತೀನಿ ಅಂದರು 6ನೇ ವೇತನಾರ ಕೊಟ್ಟು ನಮಗೆ ಒಂದು ಪರಿಹಾರ ಕೊಡಬೇಕು ಸರ್ ಮತ್ತೇನು ಆದರೆ ಸಂಬಳ ಮಾತ್ರ ನಮಗೆ ಸಾಕಾಗ್ತಾ ಇಲ್ಲ ಸರ್ ಮಿಡಲ್ ಫ್ಯಾಮಿಲಿಯವರು ಮಾಡುವಂಥ ಜೀವನ ಮಾಡೋಕ್ಕೂ ಆಗ್ತಾ ಇಲ್ಲ ಸರ್ ನಾವು ಹೇಳ್ತೀವಿ ನಮ್ಗೆ 6ನೇ ವೇತನ ಬೇಕೇ ಬೇಕು ಯಾಕಂದರೆ ಮಕ್ಕಳ ಎಜುಕೇಷನ್ನು ತರಕಾರಿ ಒಂದು ಎಲ್ಲನೂ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದೀರಾ ನಿಮ್ಮ ಸರ್ಕಾರದಿಂದ ನಮಗೆ ಅದ್ರ ತಕ್ಕನಾಗಿ ನಮಗೆ ವೇತನನ್ನು ಕೊಡಬೇಕಲ್ವ ಸರ್ ನಮಗೆ ತಾನೇ ಬೇಕಾಗಿರೋದು ಈಗ ನಮ್ಮ ಜೀವನ ಅಲ್ವಾ ನಮ್ಮ ಕುಟುಂಬ
ನ್ಯೂಸಲ್ಲಿ ಒಂದು ಬ್ರೇಕ್ ತಗೋತೀನಿ. ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ಮಗದೊಮ್ಮೆ ಇನ್ನೊಮ್ಮೆ, ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಯಿತು. ನೆಟ್ವರ್ಕ್ 18 ಇದಕ್ಕೆ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ನಾವೆಲ್ಲ ಗೆಲ್ಲಬಹುದು. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗೋವರೆಗೆ ಅನ್ನುವ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಹಾಗಾಗಿ ನಾಳೆ ರಾತ್ರಿ ಅಂದರೆ ಏಪ್ರಿಲ್ 10 ಶನಿವಾರ ನೈಟ್ ಕರ್ಫ್ಯೂ ಜಾರಿಯಾಗ್ತಾ ಇದೆ. ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಸಭೆ ನಡೆಸ್ತಾ ಇದ್ದಾರೆ. ಪೊಲೀಸ್ ಆಯುಕ್ತರ ಜೊತೆ ಎಲ್ಲ ಡಿಸಿಪಿಗಳ ಸಭೆ. ಬ್ರೇಕಿಂಗ್ ನ್ಯೂಸ್. ಕರ್ಫ್ಯೂ ಅಂದಮೇಲೆ ಎಲ್ಲ ಕಡೆ ಎಲ್ಲರ ಮೇಲೆ ಹದ್ದಿನ ಕಣ್ಣಿಟ್ಟಿರ್ಬೇಕಲ್ಲ. ಈಗ ನೀವೆಲ್ಲ ಸುಮ್ಮನೆ ಓಡಾಡಬಾರ್ದು, ಜನ ಸೇರಬಾರ್ದು ರಾತ್ರಿ 10 ಬೆಳಗ್ಗೆ 5 ತನಕ. ಸೊ ಹಾಗಾಗಿ ಕಮಿಷನರ್ ಜೊತೆ ಡಿಸಿಪಿಗಳ ಮೀಟಿಂಗ್ ಶುರುವಾಯಿತು. ಸಾರ್ವಜನಿಕರಿಗೆ ಸಮಸ್ಯೆ ಆಗದಂತೆ ಏನೇನು ಕ್ರಮ ತೆಗೆದುಕೊಳ್ಬೇಕು. 47 ಅಧಿಕ ಫ್ಲೈಓವರ್ಸ್ಗಳೇನಿದೆ ಎಲ್ಲವನ್ನು ಬಂದ್ ಮಾಡ್ತಾರೆ, ಗ್ಯಾರಂಟಿ, ಅನುಮಾನನೇ ಇಲ್ಲ. ಪೊಲೀಸ್ ಬಂದೋಬಸ್ತ್ ಹೇಗೇಗಿರಬೇಕು, ಎಲ್ಲ ತಯಾರಿ ಹೇಗೇಗೆ ನಡಿಬೇಕು, ಸಾರ್ವಜನಿಕರಿಗೆ ಆದೇಶ ಹೇಗೆ ಕೊಡಬೇಕು ಮತ್ತು ಆದೇಶವನ್ನು ಉಲ್ಲಂಘಿಸಿದ್ರೆ ಏನೇನು ಕ್ರಮ ತಗೋಬೇಕು, ಎಲ್ಲದ್ರ ಬಗ್ಗೆ ಮೀಟಿಂಗನ್ನು ಮಾಡಲಾಗ್ತಾ ಇದೆ. ಕಲಬುರಗಿ, ಬೆಂಗಳೂರು ನಗರ, ಮೈಸೂರು ನಗರ, ಬೀದರ್, ಉಡುಪಿ, ಮಣಿಪಾಲ ಜೊತೆಗೆ ತುಮಕೂರು, ಈ 8 ನಗರಗಳಲ್ಲಿ ನಾಳೆ ರಾತ್ರಿ 10 ಪ್ರತಿದಿನ 10 ಬೆಳಗಿನ ಜಾವ 5 ತನಕ ಈ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಇದಕ್ಕೆ ಹೆಸರು ಕೊರೋನಾ ಕರ್ಫ್ಯೂ ಅಂತ. ಈ ಕೊರೋನಾ ಕರ್ಫ್ಯೂ ಆಗ್ತಿದಾರಲ್ಲ, ಹೋಟೆಲ್ ಮಾಲೀಕರ ಸಂಘದವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಏಕೆಂದರೆ ಹೋಟೆಲ್ ಉದ್ಯಮ ಮತ್ತೆ ಚಿಗುರುಕೋತಾ ಇತ್ತು, ಈಗ ಉದ್ಯಮಗಳಿಗೆ ಹೊಡೆತ ಬೀಳುತ್ತೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬೆಳಗ್ಗೆ ಎಲ್ಲ ಕೆಲಸ ಮಾಡಿದ್ಮೇಲೆ ರಾತ್ರಿ ಊಟಕ್ಕೆ ಅಂತಲೇ ಬರ್ತಾರೆ. ಇನ್ನು ಕೆಲವರು ಡ್ರಿಂಕ್ಸ್ ಇರುತ್ತೆ, ಬಾರ್ ಇರುತ್ತೆ, ಒಟ್ಟಿನಲ್ಲಿ ರಾತ್ರಿ ಒಂದು ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಇರುತ್ತೆ, ಬಿಸ್ನೆಸ್ ಇರುತ್ತೆ, ಅದನ್ನು ನಾವು ಕಳ್ಕೊತೀವಿ. 15-20% ವ್ಯಾಪಾರ ಕಳ್ಕೊಬೇಕಾಗುತ್ತೆ ನಾವು. ನೈಟ್ ಕರ್ಫ್ಯೂ ಅವೈಜ್ಞಾನಿಕವಾದದ್ದು ಅಂದರು ಪಿ ಸಿ ರಾವ್. ಈ ನೈಟ್ ಕರ್ಫ್ಯೂ ಆದೇಶ ಪುನರ್ ಪರಿಶೀಲನೆ ಮಾಡಿ ಅಂತ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಈ ಶನಿವಾರದಿಂದ ಕೊರೋನಾ ನೈಟ್ ಕರ್ಫ್ಯೂ ಹಾಕಿರುತ್ತಾರೆ. ಇದು ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಇದರಿಂದ COVID-19 ತಡೆಹಿಡಿಯುವಲ್ಲಿ ಯಾವುದೇ ಉಪಯೋಗವಾಗುವುದಿಲ್ಲ. ಹಾಗೂ ಹೋಟೆಲ್ ಮಾಲೀಕರಿಗೆ, ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಇದು 15-20% ವ್ಯಾಪಾರ ಹೊಡೆತವಾಗಲಿದೆ. ಬಹಳಷ್ಟು ಹೈವೇಯಲ್ಲಿರುವಂತಹ ಹೋಟೆಲ್ಗಳು ಸಂಕಷ್ಟಕ್ಕೆ ಗುರಿಯಾಗಲಿದೆ ಮತ್ತು ಪ್ರಯಾಣಿಕರಿಗೂ ತೊಂದರೆಯಾಗುವುದು. ನ್ಯೂಸ್ ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ತಗೋತೀನಿ. ಎಲ್ಲೂ ಹೋಗ್ಬೇಕಾಯ್ತ. ಮಂಗಳೂರಿನಲ್ಲಿ ಬಾಡಿ ಬಿಲ್ಡರ್ ಒಬ್ರು ಕೊಲೆ ಆಗೋಗಿದೆ. ಆತನಿಗೆ 21 ಮನು ಅಂತ ಆತನ ಹೆಸರು. ಕೊಲೆಯಾಗಿದೆ, ಹಿಂದೂ ಪರ ಸಂಘಟನೆಗಳಿಂದ ಆಕ್ರೋಶ ವ್ಯಕ್ತ ಆಗಿದೆ. ಬ್ರೇಕಿಂಗ್ ನ್ಯೂಸ್. ಅನ್ಯ ಕೋಮಿನ ಯುವಕರ ವಿರುದ್ಧ ಕೊಲೆ ಆರೋಪ ಮಾಡ್ತಿದ್ದಾರೆ. ಹಿಂದೂ ಕಾರ್ಯಕರ್ತನ ಹತ್ಯೆ ಅಂತ ಗಲಾಟೆ ನಡೀತಾ ಇದೆ. ಕೊಲೆಗಾರನ ಬಂಧನಕ್ಕೆ ಪೊಲೀಸರ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಬುಧವಾರ ರಾತ್ರಿ ತೀವ್ರ ಹಲ್ಲೆಗಳಿಗಾಗಿದ್ದ ಮನು ನಿನ್ನೆ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಮನು ಸಾವನ್ನಪ್ಪಿದ್ದಾನೆ. ಚಿಕ್ಕಮಗಳೂರಿನ ಅಯ್ಯಪ್ಪನಗರದ ನಿವಾಸಿ ಮನು, 21 ಇದೀಗ ಅದು ಆ ಭಾಗದ ಕೋಮು ಸೌಹಾರ್ದತೆಯನ್ನು ಕೆದಡಿದೆ. ಯಾಕೆಂದರೆ ಅನ್ಯ ಕೋಮಿನ ಯುವಕರು ಈ ಕೊಲೆ ಮಾಡಿದ್ದಾರೆ ಅಂತ ಆರೋಪ ಹೊರಿಸ್ತಾ ಇದ್ದಾರೆ. ಹಿಂದೂ ಕಾರ್ಯಕರ್ತನ ಹತ್ಯೆ ಆಗಿದೆ ಅಂತ ಗಲಾಟೆ ನಡೀತಾ ಇದೆ.
ದೂರವಾಣಿ ಸಂಪರ್ಕದಲ್ಲಿ ರಂಜಿತ್ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಂಜಿತ್ ಅವರೇ. ಸರ್ ನಮಸ್ತೆ. ಏನಾಯ್ತು, ನಡೆದಿದ್ದೇನು, ಯಾಕೆ? ಸರ್ ಆಕ್ಚುಲಿ ಎರಡು ದಿನದ ಹಿಂದೆ ಮನೋಜ್ ಅಂತ ಒಬ್ಬ ಹಿಂದೂ ಸಂಘಟನೆ ಕಾರ್ಯಕರ್ತ ಹತ್ಯೆ ಮಾಡಿದ್ದಾರೆ. ಮನೋಜ್ ಅಂತ ಒಬ್ಬ ಹಿಂದೂ ಸಂಘಟನೆ ಕಾರ್ಯಕರ್ತ, ಅವನು ಬಜರಂಗ ಶ್ರೀರಾಮ ಸೇನೆ ವಿಶ್ವಹಿಂದು ಪರಿಷತ್ ಎಲ್ಲಾ ಸಂಘಟನೆ ಕಾರ್ಯಕ್ರಮಗಳು ತೋರಿಸ್ಕೊಳ್ಳೋನು. ಅದೇ ಮನು ಅಂದ್ರೆ ಮನೋಜ್ ತಾನೆ? ಮನೋಜ್, ಮನೋಜ್. ಆಮೇಲೆ ಅವನಿಗೆ ಮೊನ್ನೆ ಸಂಜೆ ಹುಡುಗರು ಕರ್ಕೊಂಡು ಹೋಗಿದ್ದಾರೆ ಮನೆಯಿಂದ, ಬಾ ಇಲ್ಲಿ ಏನೋ ಮಾತಾಡಕ್ಕಿದೆ ಅಂತ ಹೇಳಿ. ಯಾರು ಯಾರು? ಅವರು ಅನ್ಯ ಕಾಮಿನ ಹುಡುಗರು, ಬೇಕು ಅಂತಾನೆ ಅದನ್ನ ಅವನನ್ನ, ಅವನು ಒಂದ್ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿದ್ದ, ಹಾಗಾಗಿ ಅವನ ಮೇಲೆ ಏನೋ ಕಾರಣಗಳೇನಂತ ಗೊತ್ತಿಲ್ಲ, ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಆದ್ರೆ ಮೋಸದಲ್ಲಿ ಒಂದ್ ಕೊಲೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಶಿವಮೊಗ್ಗದ ಸಾಗರದಿಂದ ಒಬ್ಬ 18 ವರ್ಷದ ಯುವಕ ಬಂದು ಇಲ್ಲಿ ಹತ್ಯೆ ಮಾಡ್ತಾನೆ ಅಂತ ಹೇಳಿದ್ರೆ, ಇದ್ರ ಹಿಂದೆ ಏನೋ ಒಂದು ಕೈವಾಳ ಇದೆ ಅಂತ ನಮ್ಗೆ ಅನುಮಾನಮಯ ಇದೆ. ಹೆಂಗೆ, ಎಲ್ಲಿ ಕರ್ಕೊಂಡೋಗಿದ್ರು, ಯಾಕೆ ಕರ್ಕೊಂಡೋಗಿದ್ರು? ಈ ಅವನ ಇರೋ ಏರಿಯಾದ ಸುತ್ತಮುತ್ತ ಪೂರ್ತಿ ಅವ್ನ ಮುಸಲ್ಮಾನ್ ಹುಡುಗರುಗಳಿದ್ದಾರೆ, ಸರಿ. ಹಾಗಾಗಿ ಅವ್ರ ಫ್ರೆಂಡ್ಶಿಪ್ ಇರ್ಬೋದು, ಆದ್ರೆ ಅಲ್ಲಿ ಏನ್ ನಡೆದಿರುತ್ತೆ ಅಂತ ಗೊತ್ತಿರಲ್ಲ, ತನಿಖೆಯಲ್ಲಿ ಗೊತ್ತಾಗುತ್ತೆ. ನಾನ್ ಹೇಳ್ತಿರೋದು ಆ ಸಾಗರದಿಂದ, ಶಿವಮೊಗ್ಗ ಸಾಗರದಿಂದ ಬಂದಿರೋ ಹುಡುಗ ಇವತ್ತು ಅವ್ನು ಹತ್ಯೆ ಮಾಡ್ತಾನೆ ಅಂತ ಹೇಳಿ, ಅದ್ರಿಂದ ಏನೋ ಒಂದು ಕೈವಾಡ ಇದೆ. ನಾವು ಅದಕ್ಕೆ ಇವತ್ತು ಹೇಳ್ತಿದೀವಿ, PFI ಮತ್ತು STPI ವಿರೋಧ ಇವತ್ತು ತನಕ ನಮ್ಮ ಧ್ವನಿ ಎತ್ತನೇ ಇದೆ, ಇವತ್ತು ಬ್ಯಾನ್ ಮಾಡ್ಬೇಕು ಅಂತ ಹೇಳಿ. ಇವತ್ತು ನಮಗೆ ಅದರಿಂದ ಕೈವಾಡ ಇದೆ ಅಂತ ಹೇಳಿ ನಮ್ಗೆ ಶಂಕೆ ಇದೆ. ಯಾಕೆ ಮನೋಜ್ದು ಆಕ್ಟಿವಿಟೀಸ್ ಏನಿತ್ತು ರಂಜಿತ್ ಅವರೇ? ಆಕ್ಟಿವಿಟೀಸ್ ಅವ್ನು ಜಿಮ್ ಮಾಡ್ತಿದ್ದ, ಬೆಂಗಳೂರಲ್ಲಿ ಒಂದು ಪ್ರೈವೇಟ್ ಕಂಪನಿ ವರ್ಕ್ ಮಾಡ್ತಿದ್ದ, ಒಂದು ತಿಂಗಳಿಂದ ಬಿಟ್ಟು ಬಂದು ಇವತ್ತು ಚಿಕ್ಕಮಂಗ್ಳೂರಲ್ಲೇ ಮನೇಲಿದ್ದ. ಓಕೆ, ಫ್ಯಾಮಿಲಿ? ಮತ್ತೆ ಫ್ಯಾಮಿಲಿ? ಸರ್ ಫ್ಯಾಮಿಲಿ ಇದೆ, ಫ್ಯಾಮಿಲಿ ಇದೆ, ಒಬ್ಬನೇ ಮಗ, ಒಬ್ಳು ತಂಗಿ ಒಬ್ಳಿದ್ದಾಳೆ. ಆದ್ರೆ ಈ ಹುಡುಗ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡ್ತಿದ್ದ. ಎಲ್ಲ ವೆಲ್ ಸೆಟ್ಲ್, ತುಂಬಾ ಶ್ರೀಮಂತರ? ಹೇಗೆ? ಪರವಾಗಿಲ್ಲ ಸರ್, ವೆಲ್ ಸೆಟಲ್. ಓಕೆ, ಅಂದ್ರೆ ಆತನ ಆಕ್ಟಿವಿಟೀಸ್ ಏನಾದ್ರು ಹಿಂದೂ ಪರ ಚಟುವಟಿಕೆಗಳು ಅಥವಾ ಕಾರ್ಯಕ್ರಮಗಳು, ಹೋರಾಟಗಳು ಆ ತರದ ಇತ್ತ ಇಲ್ವಾ? ಇಲ್ಲ, ನಮ್ಮ ನಮ್ಮ ಹೋರಾಟಗಳಿಗೆಲ್ಲ ಹಿಂದೂ ಸಂಘಟನೆ ಯಾವ ಹೋರಾಟ ಇದ್ರೆ ಕೈ ಜೋಡಿಸಿದ. ಓಕೆ, ಆದ್ರೆ ಬೇರೆ ತರದ ಆಕ್ಟಿವಿಟೀಸ್ ಆಗ್ಲಿ ಬ್ಯಾಡ್ ಆಕ್ಟಿವಿಟೀಸ್ ಆಗ್ಲಿ ಏನೂ ಇರಲಿಲ್ಲ ಅವನೊಳಗೆ. ಯಾಕಂದ್ರೆ ಅವನೊಬ್ಬ ಜಿಮ್ನಾಸ್ಟಿಕ್ ಮಾಡೋದ್ರಿಂದ ಅವನು ಪ್ರಾಂಪ್ಟ್ ಆಗಿದ್ದ, ಅವ್ನು ಸ್ಮೋಕ್ ಕೂಡ ಮಾಡ್ತಿರ್ಲಿಲ್ಲ. ಬಟ್ ಆ ಏರಿಯಾ ಅನ್ಯ ಕೊಮ್ಮಿನ ಹುಡುಗರ ಜೊತೆ ಫ್ರೆಂಡ್ಶಿಪ್ ಇರ್ಬೋದು ಅಂತೀರಿ, ಬಟ್ ಇನ್ಯಾರು ಸುತ್ತಮುತ್ತ ಮನೆಗಳಲ್ಲಿ ಯಾಕಂದ್ರೆ ಹೇಳಿದ್ರೆ ಆ ಏರಿಯಾದಲ್ಲಿ ಎಲ್ಲ ಇರೋದ್ರಿಂದ ಅವ್ರ ಫ್ರೆಂಡ್ಶಿಪ್ ಇದೆ. ಹಾಗಾಗಿ ಇವನೇನ್ ಮಾಡಿ ಅವ್ರ ಮೇಲೆ ನಂಬಿಕೆ ಅಟ್ಟೆ ಹೋಗಿದ್ದಾನೆ ಹೊರಗಡೆ. ಹೋದಾಗ ಮಾತಾಡ್ತಾ ಮಾತಾಡ್ದ ಸರ್ ತಲೆಗೆ ಈ ಏನ್ ಚರಂಡಿ ಎಳೆಯಕಂತ ಈತರ ಹಾರೇನ, ಅದರಲ್ಲಿ ಮೂರ್ತಿ ತಲೆ ಕೊಡಿದ್ದಾರೆ ಸರ್. ಅವನನ್ನ ಅಮಾನುಷ ಕೊಂದಿದ್ದಾರೆ ಅಂತ ಹೇಳಿದ್ರೆ ಅವ್ನ ಎಳ್ದಾಡಿದ್ರೆ ನೋಡಿದ್ರೆ ಸರ್ ಅವ್ನ ಬಾಡಿ ನೋಡಕ್ ಆಗ್ತಿಲ್ಲ ಸರ್, ಅಷ್ಟು ಅಷ್ಟು ಅಮಾನುಷವಾಗಿ. ಅಷ್ಟು ಕೋಪ ಅಂದ್ರೆ ಇವ್ನು ತುಂಬಾ ಅಂದ್ರೆ ಹೋರಾಟದಲ್ಲೆಲ್ಲ ಇವ್ನ್ ಸ್ವಲ್ಪ ಅತಿರೇಕಕ್ಕೆ ಹೋಗೋದು ಅಥವಾ ಆತರ ಮಾತಾಡೋದೆಲ್ಲ ಮಾಡ್ತಿದ್ದ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಹೋರಾಟ ವಿಚಾರಕ್ಕೆ ಇದಾಗಿಲ್ಲ ಅನ್ಕೊಂತೀನಿ ಸರ್, ಯಾಕಂತ ಹೇಳಿದ್ರೆ ಇದು ನೋಡಿದ್ರೆ ಹೋರಾಟ ವಿಚಾರಕ್ಕಾಗಿಲ್ಲ, ಇದರಿಂದ ಏನೋ ಒಂದು ಕೈವಾಡ ಇದೆ ಸರ್. ಯಾಕಂತ ಹೇಳಿದ್ರೆ ಇಷ್ಟು ಅಮಾನುಷವಾಗಿ ಒಬ್ಬ ಕಂದಿಯಾರ ಅಂತ ಹೇಳಿದ್ರೆ ಅಕ್ರೂರವಾಗಿ ಕೊಂದಿಯಾರ ಅಂತ ಸರ್ ಅಂದ್ರೆ ಅವ್ರ ತಲೆ ಒಳಗೆ ಏನೋ ಬೇರೆ ತರ ನಡೆದಿದೆ. ಹಾಗಾಗಿ ಚಿಕ್ಕಮಗಳೂರಿಂದ ಮಾನ್ಯ ಎಸ್ ಎಸ್ ಅವರು ಹೇಳಿದ್ದಾರೆ, ತನಿಖೆ ಮಾಡ್ತೀನಿ, ಅದೇನಿದೆ ಅವ್ರ ಮೇಲೆ ಎಲ್ಲರೂ ಕೂಡ ಕ್ರಮ ಕೈಗೊಳ್ತೀನಿ, ನಿಮ್ಗೆ ಏನ್ ಬೇಕು ಅದಕ್ಕೆ ನ್ಯಾಯ ವಸ್ತು ಅಂತ ಹೇಳಿದ್ರೆ. ಆದ್ರೆ ಮತ್ತೊಂದು, ನಾವೊಂದು ಆಗ್ರಹ ಮಾಡಿದೀವಿ ಇವತ್ತು ಇವತ್ತು ನಡೆದಂತ ಪ್ರತಿಭಟನೆ ಮತ್ತು ಬಂದಲ್ಲಿ ಹತ್ಯೆಯಾಗಿರೋಂತ ಮನುಗೆ ಸರ್ಕಾರದಿಂದ ಹಿಂದುತ್ವ ಹೆಸರಲ್ಲಿ ಇವತ್ತು ಏನ್ ಗೆದ್ದಿದ್ದಾರೆ ಬಿಜೆಪಿ ಸರ್ಕಾರ, 20 ಲಕ್ಷ ರೂಪಾಯಿನ ಅವನಿಗೆ ಪರಿಹಾರ ಧನ ಅಂತ ಕೊಡಬೇಕು ಅಂತ ಹೇಳಿ ಕೂಡ ಆಗ್ರಹ ಮಾಡಿದೀವಿ. ಯಾಕಂತ ಹೇಳಿದ್ರೆ ಅವ್ನು ಹಿಂದೂ ಸಂಘಟನೆ ಕಾರ್ಯಕರ್ತ ಆಗೋದ್ರಿಂದ ದಯವಿಟ್ಟು ಅದು ಮಾಡಬೇಕು ಅಂತ ನಮ್ದು ಒಂದು ಆಗ್ರಹ ಇದೆ. ಯಾರಿಗೆ ಮನವಿ ಕೊಟ್ರಿ ಅಲ್ಲಿ? ಸರ್ ಏನಿಲ್ಲ, SP ಅವ್ರಿಗೆ ಮನವಿ ಅಂತ ಹೇಳಿದ್ರೆ ನಾವು ಪ್ರತಿಭಟನಾ ಮೆರವಣಿಗೆಲ್ಲೇ ನಾವೊಂದು ಮಾತಾಡಿದ್ವಿ. ಮಾತಾಡಿದ್ದಕ್ಕೆ ಅವ್ರ SP ಸಾಹೇಬ್ರು ಹೇಳಿದ್ರೆ ಆಯ್ತು, ಇವತ್ತು ಒಂದಿನ ಟೈಮ್ ತಗೊಂಡಿರೋ, ಒಂದ್ ದಿನದೊಳಗೆ ಅವ್ರನ್ನ ಅಷ್ಟು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡ್ತೀವಿ ಅಂತ. ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ಹೋರಾಟಗಳಿಂದ ಅದನ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸರ್. ರೈಟ್, ಥ್ಯಾಂಕ್ ಯು ಸೋ ಮಚ್ ರಂಜಿತ್ ಅವರೇ, ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷರು. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಸ್ಟುಡಿಯೋಯಿಂದ ಹೊರಗೆ ಹೋಗ್ತಿದ್ದೀನಿ ಅಂದಮೇಲೆ ನಾನಂತೂ ಮಾಸ್ಕ್ ಹಾಕೋತೀನಿ. ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಯಾರನ್ನೇ ಭೇಟಿ ಮಾಡಬೇಕಾದ್ರೂ ಕೂಡ ಮಾಸ್ಕ್ ಬೇಕೇ ಬೇಕು, ಸಾಮಾಜಿಕ ಅಂತ ಇರಲೇಬೇಕು. ಸ್ಯಾನಿಟೈಸೇಷನ್ ಮಾಡ್ಕೊಳ್ಳೋದ್ರೆ ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.